ಎಲ್ಲರಿಗೂ ಸ್ವಾಗತ. ಮತ್ತೊಂದು ವಿಡಿಯೋ ಎರಡನೇ ಅಧ್ಯಾಯ. ಏನು ಇವತ್ತಿನ ವಿಚಾರ ಅಂದ್ರೆ ಬೇಡಿಕೆ ರೇಖೆಯ ಪಲ್ಲಟಗಳು. ಆಲ್ರೆಡಿ ನಿಮ್ಗೆ ಬೇಡಿಕೆ ರೇಖೆ ಅಂದ್ರೆ ಗೊತ್ತೈತಿ, ಬೇಡಿಕೆ ಅಂದ್ರೆ ಗೊತ್ತೈತಿ. ಕನ್ಫ್ಯೂಷನ್ ಇತ್ತಂದ್ರೆ ಹಿಂದಿನ ವಿಡಿಯೋ ತೆಗೆದು ನೋಡ್ರಿ. ಬೇಡಿಕೆ ಅಂದ್ರೆ ಏನು, ಬೇಡಿಕೆ ರೇಖೆ ಅಂದ್ರೆ ಏನು? ಬೇಡಿಕೆ ರೇಖೆ ಅಂತಂದ್ರೆ ಅದೊಂದು ರೇಖಾತ್ಮಕ ವಿವರಣೆ ಆಗಿದೆ. ಬೇಡಿಕೆ ರೇಖೆ ಅಂದ್ರೆ ಹಿಂಗಿರುತ್ತೆ, ಇದು ಬೇಡಿಕೆ ರೇಖೆ. ಬೇಡಿಕೆ ರೇಖೆ ಅನ್ನೋದು ಒಂದು ರೇಖಾತ್ಮಕವಾದಂತ ವಿವರಣೆ ಆಗಿರ್ತೈತಿ. ಆ ರೇಖಾತ್ಮಕ ವಿವರಣೆ ಏನ್ ತೋರಿಸ್ತಿದ್ದಪ್ಪ ಅಂತಂದ್ರೆ, ಒಂದು ವಸ್ತುವಿನ ಬೇರೆ ಬೇರೆ ಪ್ರಮಾಣ, ಆ ಬೇರೆ ಬೇರೆ ಪ್ರಮಾಣವನ್ನ ಬೇರೆ ಬೇರೆ ಈ ಕಡೆ ಬೇರೆ ಬೇರೆ ಬೆಲೆಗಳಲ್ಲಿ ಆ ವಸ್ತುವನ್ನ ಕೊಳ್ಳುವ ಪ್ರಮಾಣವನ್ನ ಈ ಬೇಡಿಕೆ ರೇಖೆ ನಮ್ಗ ತೋರಿಸ್ತೈತಿ ಅಂತ ನಾ ಹಿಂದಿನ ವಿಡಿಯೋದಾಗ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇವಾಗ ಇವತ್ತಿನ ವಿಡಿಯೋದಾಗ ನಮ್ಮ ಮುಖ್ಯ ವಿಚಾರ ಏನಪ್ಪ ಅಂತಂದ್ರೆ, ನೀವು ಲಾ ಆಫ್ ಡಿಮಾಂಡ್ ಕಲ್ತೀರಿ ಅಂದ್ರೆ ಬೇಡಿಕೆ ನಿಯಮ ಕಲ್ತೀರಿ. ಬೇಡಿಕೆ ನಿಯಮ ಏನ್ ಹೇಳ್ತೈತಿ, ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ. ಇತರ ಸ್ಥಿತಿಗತಿಗಳು ಅಂತಂದ್ರೆ ಯಾವ ಹೇಳಿ ನಾವು, ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆಯಲ್ಲಿ ಬದಲಾವಣೆ ಆದ್ರೆ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತೈತಿ ಅನ್ನುವಂತ ವಿಚಾರ, ಅದು ಬೇಡಿಕೆ ನಿಯಮ. ಸೊ ಈಗ ಬೇಡಿಕೆ ರೇಖೆ, ಇದು ಬೇಡಿಕೆ ರೇಖೆ. ಪಲ್ಲಟ ಅಂತಂದ್ರ ಬದಲಾವಣೆ ಆಗೋದು. ಬೇಡಿಕೆ ರೇಖೆ ಪಲ್ಲಟ ಅಂತಂದ್ರೆ ಆ ಸ್ಥಾನವನ್ನು ಬದಲಾವಣೆ ಆಗೋದು. ಬೇಡಿಕೆ ರೇಖೆಯ ಸ್ಥಾನ ಬದಲಾವಣೆ ಆಗೋದನ್ನ ನಾವು ಪಲ್ಲಟ ಅಂತ ಕರಿತೀವಿ, ಬೇಡಿಕೆ ರೇಖೆಯ ಪಲ್ಲಟ. ಬೇಡಿಕೆ ರೇಖೆ ಕೆಲವೊಂದಷ್ಟು ಸಂದರ್ಭ ಒಳಗ ಪಲ್ಲಟ ಆಗ್ತೈತಿ, ಅಂದ್ರೆ ಅದರ ಸ್ಥಾನವನ್ನು ಬದಲಾವಣೆ ಮಾಡ್ಕೊಳ್ತೈತಿ ಬೇಡಿಕೆ ರೇಖೆ ಕೆಲವು ಸಂದರ್ಭದಲ್ಲಿ. ಯಾವ್ಯಾವ ಸಂದರ್ಭದಲ್ಲಿ, ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಆದಾಗ ಬೇಡಿಕೆ ರೇಖೆ ಪಲ್ಲಟ ಆಗ್ತೈತಿ. ಅನುಭೋಗಿಯ ಆದ್ಯತೆಗಳಲ್ಲಿ ಬದಲಾವಣೆ ಆದಾಗ ಬೇಡಿಕೆ ರೇಖೆ ಪಲ್ಲಟ ಆಗ್ತೈತಿ. ಇನ್ನು ಕೊನೆಯದೇನು, ಇತರೆ ಸರಕುಗಳ ಬೆಲೆಗಳಲ್ಲಿ ಬದಲಾವಣೆ ಆದಾಗ ಬೇಡಿಕೆ ರೇಖೆ ಪಲ್ಲಟ ಆಗ್ತೈತಿ. ಈ ಮೂರು ಕಾರಣಗಳಿಂದ ಬೇಡಿಕೆ ರೇಖೆ ಪಲ್ಲಟ. ಪಲ್ಲಟ ಅಂದ್ರೆ ಇದು ಮೊದಲಿದ್ದ ಬೇಡಿಕೆ ರೇಖೆ ಅಂತ ಅನ್ಕೊಂಡಿವು ಅಂತಂದ್ರೆ, ಪಲ್ಲಟ ಅಂತಂದ್ರೆ ಈ ಸ್ಥಾನ ಬದಲಾವಣೆ, ಇಲ್ಲಿದ್ದು ಇಲ್ಲಿ ಬರೋದು, ಇಲ್ಲಿದ್ದು ಇಲ್ಲಿ ಬರೋದು, ಹಿಂಗೆ ಪಲ್ಲಟ ಅಂತಂದ್ರೆ ಅದರ ಸ್ಥಾನ ಬದಲಾವಣೆ ಅಂತ ನಾವು ಹೇಳಬಹುದು. ಹಾಗಾಗಿ ಈ ಮೂರು ಕಾರಣಗಳಿಂದ ಬೇಡಿಕೆ ರೇಖೆ ಪಲ್ಲಟ ಆಗುವಂತ ಒಂದು ವಿಚಾರ. ಸೊ ಮೊದಲನೆಯದು ಅನುಭೋಗಿಯ ಆದಾಯ. ಸೊ ಅನುಭೋಗಿಯ ಆದಾಯ ಯಾವ ರೀತಿಯಾಗಿ ಬೇಡಿಕೆ ರೇಖೆಯ ಪಲ್ಲಟಕ್ಕೆ ಕಾರಣ ಆಗ್ತೈತಿ ಅನ್ನುವಂಥದ್ದನ್ನು ನಿಮ್ಗೆ ಈಗ ಹೇಳ್ಕೊಡ್ತೀನಿ. ಈಗ ಅನುಭೋಗಿಯ ಆದಾಯ ಹೆಚ್ಚಾದಾಗ, ಅನುಭೋಗಿಯ ಆದಾಯ ಹೆಚ್ಚಾದಾಗ ಅಥವಾ ಅಧಿಕವಾದಾಗ, ಅನುಭೋಗಿಯ ಆದಾಯ ಅಧಿಕವಾದಾಗ ಏನಾಗ್ತೈತಿ ಇಲ್ಲಿ ನೆಕ್ಸ್ಟ್, ಆತನ ಕೊಳ್ಳುವ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಕೊಳ್ಳುವ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಈಗ ನೋಡ, ಮೊದಲು ಬೇಡಿಕೆ ರೇಖೆ ಇಷ್ಟಿತ್ತು ಅಂತ ಅನ್ಕೊಂಡಿವು ಅಂತಂದ್ರ, ಈ ಎಷ್ಟು ವಸ್ತು ಖರೀದಿ ಮಾಡ್ತಾನ ಅನುಭೋಗಿ, OX ವಸ್ತುದಷ್ಟ OP ಬೆಲೆಯಲ್ಲಿ ಅನುಭೋಗಿ ಖರೀದಿ ಮಾಡ್ಲಾತಾನ. ಒಂದು ಮಾವಿನ ಹಣ್ಣು ತಗೊಳ್ಳೋಣ, ಮಾವಿನ ಹಣ್ಣ ಇಲ್ಲಿ ಬೆಲೆ ಅಂತ ನಾವು ತಗೊಂಡಿವಿ ಅಂತಂದ್ರೆ, OP ಎಷ್ಟು ಬೆಲೆ ಐತಿ, ಎಷ್ಟು ಬೆಲೆ ಐತಿ OP ದಷ್ಟು ಬೆಲೆ, ಎಷ್ಟು ಹಣ್ಣಿಗೆ OX ದಷ್ಟು ಹಣ್ಣಿಗೆ OP ದಷ್ಟು ಬೆಲೆ ಐತಿ. ಸೊ ಇಷ್ಟನ್ನು ಪರ್ಚೇಸ್ ಮಾಡ್ಲಾತಾನೆ ಫಸ್ಟಿಗೆ ಆರಂಭ ಒಳಗೆ. ಸೊ ಈಗ ಅನುಭೋಗಿಯ ಆದಾಯ ಹೆಚ್ಚಾಯಿತು. ಅನುಭೋಗಿಯ ಆದಾಯ ಹೆಚ್ಚಾಯ್ತಪ್ಪ ಅಂತಂದ್ರೆ, ಆತ ಹೆಚ್ಚಿನ ಪ್ರಮಾಣದ ಮಾವಿನ ಹಣ್ಣುಗಳನ್ನ ತಗೋ, ಬೆಲೆ ಅಷ್ಟ ಇರ್ತೈತಿ. ಅದೊಂದು ಅಜಂಪ್ಷನ್ ನಮ್ಮದ, ಅದೊಂದು ಅಷ್ಟ ಬೆಲೆ ಬದಲಾವಣೆ ಆಗ್ಬೋದು, ಆದ್ರೆ ಈಗ ನಮ್ಮ ಕಲ್ಪನೆನು ಬೆಲೆ ಅಷ್ಟ ಇರ್ತೈತಿ, ಬೆಲೆ ಹೆಚ್ಚಾಗಿರಂಗಿಲ್ಲ ಅನ್ನೋ ಒಂದು ಕಲ್ಪನೆ ಅಷ್ಟೇ ನಮ್ದು. ಅದು ಇನ್ ರಿಯಾಲಿಟಿ ವಾಸ್ತವಕ್ಕೆ ಹೆಚ್ಚಾಗಿರ್ತೈತಿ ಅಥವಾ ಹೆಚ್ಚಾಗದೇ ಇರ್ಬೋದು ಅಥವಾ ಅಷ್ಟೇ ಇರ್ಬೋದು. ಹೌದಾ? ಈಗ ನೋಡಿ, ಆದಾಯ ಹೆಚ್ಚಾಯ್ತಪ್ಪ ಅಂತಂದ್ರೆ, ಈಗ ಫಸ್ಟ್ ಈ 10 ರೂಪಾಯಿ ಇತ್ತು ಅಂತ ತಿಳ್ಕೊಳ್ಳೋಣ. ಅನುಭೋಗಿ ಆದಾಯ 10 ರೂಪಾಯಿ ಇತ್ತು ಫಸ್ಟ್. ಸೊ ಆಗ ಆ ವ್ಯಕ್ತಿ 2 ಮಾವಿನ ಹಣ್ಣುಗಳನ್ನ ತಗೋತಿದ್ದ, ಈಗ ಅವನ ಆದಾಯ 20 ರೂಪಾಯಿ ಆಯ್ತು. ಈಗ ಎಷ್ಟು ಮಾವಿನ ಹಣ್ಣು ತಗೋತಾನೆ, ಬೆಲೆ ಅಷ್ಟೈತೆ, 4 ಮಾವಿನ ಹಣ್ಣನ್ನು ತಗೋತಾನೆ, ಬೆಲೆ ಅಷ್ಟೈತೆ. ಓಕೆ, 4 ಮಾವಿನ ಹಣ್ಣು ತಗೋತಾನೆ. ಸೊ ಈಗ ಹಣ್ಣುಗಳನ್ನ ಕೊಳ್ಳುವ ಶಕ್ತಿ ಏನಾಯ್ತು ಅನುಭೋಗಿದು, ಹೆಚ್ಚಾಯ್ತು.
ಸೊ ಇಲ್ಲಿ ನಾವು ಅದನ್ನ ರೇಖಾತ್ಮಕವಾಗಿ ತೋರಿಸೋದಂದ್ರೆ ಬೇಡಿಕೆ ರೇಖೆ ಅಂತಂದ್ರೆ ಎಷ್ಟು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾನೆ ಅನ್ನೋದನ್ನು ತೋರಿಸ್ತದೆ ಬೇಡಿಕೆ ರೇಖೆ. ಸೊ ಈಗ ನಾಲ್ಕು ಹಣ್ಣನ್ನು ಹೆಚ್ಚು ತಗೊಳತ್ತೇವೆ, ಹೆಚ್ಚಿನ ಹಣ್ಣುಗಳನ್ನು ನಾವು ತೋರಿಸ್ಬೇಕಾಗಿತ್ತಪ್ಪ ಅಂದ್ರೆ ಬಲಗಡೆಗೆ ಬೇಡಿಕೆ ರೇಖೆ ಹೆಚ್ಚಾಗ್ತತಿ. ಓಕೆ, ಈಗ ನೋಡ್ರಲ್ಲಿ ಬೆಲೆ ಅಷ್ಟೈತಿ, ಬೇಡಿಕೆ ಮಾತ್ರ ಓ ಎಕ್ಸ್ ಒನ್ನದಷ್ಟು ಹೆಚ್ಚಾಗ್ತದೆ. ಬೆಲೆ ಅಷ್ಟೈತಿ, ಒಪ್ಪಿದಷ್ಟ ಬೆಲೆ. ಇದು ಬೆಲೆ, ಇದು ಈ ಆಂಗಲ್ ಓಪಿ, ಇಲ್ಲಿಂದ ಇದು ಬೆಲೆ, ಇಲ್ಲಿಂದ ಇಲ್ಲಿ ಓಪಿ ಬೆಲೆ ಇತ್ತು. ಮೊದಲ ಓ ಎಕ್ಸ್ದಷ್ಟು ವಸ್ತು ತಗೋತಿದ್ದ, ಬೆಲೆ ಕಡಿಮೆ ಆಗಲಿ, ಬೆಲೆ ಅಷ್ಟೈತೆ. ಓಪಿ ಬೆಲೆದೊಳಗೆ ಓ ಎಕ್ಸ್ದಷ್ಟು ವಸ್ತು ತಗೋತಿದ್ದ ಅಂದ್ರೆ ಮಾನವನ ತಗೋತಿದ್ದ. ಅವನ ಆದಾಯ ಹೆಚ್ಚಾಗಣ, ಅವನ ಕೊಳ್ಳುವ ಶಕ್ತಿ ಹೆಚ್ಚಾಯ್ತು, ಅವನ ಆದಾಯ ಹೆಚ್ಚಾಗಣ. ಇಲ್ಲಿಂದ ಇಷ್ಟ ತಗೋತಿದ್ದ, ಅವನ ಆದಾಯ ಹೆಚ್ಚಾಗಣ ಏನ್ ಮಾಡಿದ, ಇಲ್ಲಿಂದ ಇಲ್ಲಿ ತಕ್ಕ ತಗೊಳತ್ತಿ. ಅಂದ್ರೆ ಬೇಡಿಕೆ ರೇಖೆ ಏನಾಯ್ತು, ಬಲಗಡೆಗೆ ಪಲ್ಲಟ ಆಯ್ತು. ಯಾಕೆ ಪಲ್ಲಟ ಆಯ್ತು, ಅನುಭೋಗಿಯ ಆದಾಯ ಹೆಚ್ಚಾಗಣ, ಆತನು ಕೊಳ್ಳುವ ಶಕ್ತಿ ಹೆಚ್ಚಾಗಿ ಆ ಬೇಡಿಕೆ ರೇಖೆ ಏನಪ್ಪ ಪಲ್ಲಟ, ಬಲಗಡೆಗೆ ಪಲ್ಲಟ ಆಯ್ತು. ಒಂದು ವೇಳೆ ಅನುಭೋಗಿಯ ಆದಾಯ ಕಡಿಮೆ ಆಯ್ತು, ಅನುಭೋಗಿಯ ಆದಾಯ ಬಹಳಷ್ಟು ಕಡಿಮೆ ಆಯ್ತಪ್ಪ ಅಂತಂದ್ರ ಬೇಡಿಕೆ ರೇಖೆ ಎಡಗಡೆಗೆ ಶಿಫ್ಟ್ ಆಗ್ತತಿ. ಬೇಡಿಕೆ ರೇಖೆ ಎಡಗಡೆಗೆ ಶಿಫ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಅನುಭೋಗಿಯ ಆದಾಯವು ಕೂಡ ಏನು ಅಂತಂದ್ರೆ ಬೇಡಿಕೆ ರೇಖೆಯ ಪಲ್ಲಟಕ್ಕೆ ಕಾರಣ ಆಗ್ತತಿ ಅಂತ. ಇನ್ನು ಎರಡನೇದೇನು, ಅನುಭೋಗಿಯ ಆದ್ಯತೆಗಳು. ಈಗ ನೋಡ್ರಿ, ಅನುಭೋಗಿಯ ಯಾವುದೇ ಒಂದು ವಸ್ತುವಿಗೆ ಆದ್ಯತೆಯನ್ನು ಇಟ್ಟ ಅಂತಂದ್ರೆ ಆ ವಸ್ತುವಿನ ಬೇಡಿಕೆ ಬಲಕ್ಕೆ ಶಿಫ್ಟ್ ಆಗ್ತದೆ, ಅಂದ್ರೆ ಆ ಬೇಡಿಕೆ ರೇಖೆ ಬಲಕ್ಕೆ ಶಿಫ್ಟ್ ಆಗ್ತದೆ ನೋಡ್ರಿ. ಈಗ ಇದು ಬೇಡಿಕೆ ರೇಖೆ ಅಂತ ನಾವು ತಗೊಂಡಿವ್ ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಬೇಡಿಕೆ ಅಥವಾ ಆ ವಸ್ತುವಿನ ಬೇಡಿಕೆಗೆ ಒಬ್ಬ ಅನುಭೋಗಿ ಆದ್ಯತೆ, ಅದೇ ವಸ್ತು ನನಗೆ ಬೇಕಾ, ಅದೇ ವಸ್ತು ನಾನು ತಗೋತೀನಿ ಅಂತಂದಾಗ ಆ ವಸ್ತುವಿನ ಬೇಡಿಕೆ ಹೆಚ್ಚಾದತಿ. ಸೊ ಬೇಡಿಕೆ ಹೆಚ್ಚಾಯ್ತಪ್ಪ ಅಂತಂದ್ರೆ ಬೇಡಿಕೆ ಕರ್ವ ಬಲಕ್ಕೆ ಶಿಫ್ಟ್ ಆಗ್ತತಿ. ಅದೇ ಒಂದು ವೇಳೆ ಏನಾದರೂ ಆ ವ್ಯಕ್ತಿ ಆ ಆದ್ಯತೆಯನ್ನು ಕಡಿಮೆ ಮಾಡ, ಅದಕ್ಕೆ ನಂಗೆ ಬೇಡ ಆದ್ಯತೆನ ಅದು ಕೊಡಂಗಿಲ್ಲ ಅಂತಂದ್ರೆ ಬೇಡಿಕೆ ರೇಖೆ ಏನಾಗ್ತದಪ್ಪ ಅಂತಂದ್ರೆ ಕೆಳಗಡೆ ಶಿಫ್ಟ್ ಆಗ್ತತಿ. ಅದರರ್ಥ ಆ ವಸ್ತುವನ್ನು ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತತಿ ಅನ್ನುವಂಥ ಒಂದು ವಿಚಾರ. ಸೊ ಇದಿಷ್ಟು ಅನುಭೋಗಿಯ ಆದ್ಯತೆಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಇತರೆ ಸರಕುಗಳು ಅಂತ, ಸೊ ಇತರೆ ಸರಕುಗಳು ಹಿಂದಿನ ವಿಡಿಯೋದೊಳಗೆ ಇತರೆ ಸರಕುಗಳಲ್ಲಿ ಎರಡು ವಿಧಗಳು ಅಂತ ನಿಮ್ಗೆ ಹೇಳಿನಿ. ಇತರೆ ಸರಕುಗಳು ಯಾವ್ಯಾವಪ್ಪ ಅಂದ್ರೆ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು ಅಂತ. ಮೊದಲನೇದಾಗಿ ನಾವು ಬದಲಿ ಸರಕು ಅಂತಂದ್ರೆ ನಿಮ್ಗೆ ಹೇಳಿನಿ ಹಿಂದಿನ ವಿಡಿಯೋದಾಗ, ಬದಲಿ ಸರಕು ಅಂದ್ರೆ ಒಂದು ಸರಕಿನ ಬದಲಾಗಿ ಮತ್ತೊಂದು ಸರಕನ್ನ ಉಪಯೋಗ ಮಾಡೋದಕ್ಕೆ ಬದಲಿ ಸರಕು ಅಂತ ನಾವು ಕರೀತೀವಿ. ಹೌದಾ, ಯಾವ್ಯಾವ ಬದಲಿ ಸರಕು, ಚಹಾ ಮತ್ತು ಕಾಫಿ. ಚಹಾದ ಬದಲಾಗಿ ನಾವು ಕಾಫಿನ ಯೂಸ್ ಮಾಡ್ಬೋದು. ಸೊ ಈಗ ಕಾಫಿಗಿರುವಂತಹ ಬೇಡಿಕೆ ಪ್ರಮಾಣ ಇಷ್ಟು. ಒಂದು ವೇಳೆ ಬದಲಿ ಸರಕಿನ ಬೆಲೆಯು ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣದಲ್ಲಿ ಬದಲಾವಣೆ ಆಗ್ತತಿ. ಈಗ ನೋಡ್ರಿ, ಚಹಾದ ಬೆಲೆ ಹೆಚ್ಚಾದಾಗ ಕಾಫಿಗಿರುವಂತಹ ಬೇಡಿಕೆ ಹೆಚ್ಚಾಗ್ತತಿ. ಚಹಾದ ಬೆಲೆ ಹೆಚ್ಚಾಯ್ತಂದ್ರ ಕಾಫಿದ ಬೇಡಿಕೆ ಹೆಚ್ಚಾಗ್ತತಿ. ಯಾಕೆ ಹೆಚ್ಚಾಗ್ತತಿ ಅಂದ್ರ ನೋಡ್ರಿ, ಚಹಾ ಕುಡಿಯೋರು ಏನ್ ಮಾಡ್ತಾರ, ಇದನ್ನ ಕಡಿಮೆ ಮಾಡ್ತಾರ, ರೇಟ್ ಹೆಚ್ಚಾಗೈತೆ ಅಂತ ಕಾಫಿಗೆ ಹೋಗ್ತಾರ, ಚಹಾ ಕುಡಿದ್ ಕಡಿಮೆ ಮಾಡ್ತಾರ. ಅಂದ್ರೆ ಇಲ್ಲಿ ಕಾಫಿ ಬೇಡಿಕೆ ಎಷ್ಟಿತ್ತು ಮೊದಲು, ಇಷ್ಟಿತ್ತು, ಇಷ್ಟಾಯ್ತು ಮೊದಲು, ಈಗ ಚಹಾದ ಬೆಲೆ ಹೆಚ್ಚಾಗೈತೆ. ಚಹಾದ ಬೆಲೆ ಹೆಚ್ಚಾಗಣ ಇಲ್ಲಿ ಮಂದಿ ಎಲ್ಲ ಬಿಟ್ಟು, ಇನ್ನು ಚಹಾ ಕುಡಿಯೋರು ಯಾರಿದ್ರಲ್ಲ ಆ ಚಹಾ ಕುಡಿಯೋರು ಬಿಟ್ಟು ಏನ್ ಮಾಡ್ರಿ, ಈಗ ಕಾಫಿ ಕುಡಿಯಕ್ ಹೋದ್ರು, ಕಾಫಿಗೆ ಬೇಡಿಕೆ ಹೆಚ್ಚು ಬಂತು. ಅಂದ್ರೆ ಬೇಡಿಕೆ ಹೆಚ್ಚು ಬಂತಂದ್ರೆ ಅದನ್ನ ಹೆಂಗ್ ತೋರಿಸೋದು, ಬೇಡಿಕೆ ಹೆಚ್ಚು ಬಂದಂದ್ರೆ ಈ ರೀತಿಯಾಗಿ ತೋರಿಸೋದು. ಈಗ ನೋಡ್ರಿ, ಮೊದಲು ಇಷ್ಟು ಬೇಡಿಕೆ ಇತ್ತು, ಈಗ ಇಷ್ಟು ಬೇಡಿಕೆ ಬಂತು. ಅಂದ್ರೆ ಬದಲಿ ಸರಕಿನ ಬೆಲೆಯಲ್ಲಿ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಕಡಿಮೆ ಆಯ್ತಪ್ಪ, ಈ ಚಹಾದ ಬೆಲೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಕಾಫಿಗೆ ಇರುವಂತಹ ಬೇಡಿಕೆ ಕೆಳಗೆ ಬರ್ತೈತೆ. ಚಹಾದ ಬೆಲೆ ಕಡಿಮೆ ಆಯ್ತು, ಕಾಫಿ ಇದ್ರ ಬೇಡಿಕೆ ಏನಾಗತ್ತೆ, ಈಗ ಕಡಿಮೆ ಆಗ್ತತಿ. ಸೊ ಈ ರೀತಿಯಾಗಿ ಬದಲಿ ಸರಕಿನ ಬೆಲೆಗಳಿಂದ ಕೂಡ ಬೇಡಿಕೆ ರೇಖೆ ಪಲ್ಲಟ ಆಗ್ತತಿ. ಇನ್ನು ಕೊನೆ ಯಾವುದು, ಬದಲಿ ಸರಕು ಮತ್ತು ಇನ್ನೊಂದು ಬದಲಿ ಸರಕು ಪೂರಕ ಸರಕು. ಪೂರಕ ಸರಕು ಅಂತಂದ್ರೆ
ಪೂರಕ ಸರಕು ಅಂತಂದ್ರೆ ಸ್ವಲ್ಪ ಪಾಸ್ ಮಾಡಿಬಿಡಿ, ನೀವು ನೆನಪು ಮಾಡ್ಕೊಳ್ಳಿ. ಪೂರಕ ಸರಕು ಅಂತಂದ್ರೆ ಎರಡು ವಸ್ತುಗಳನ್ನು ಒಟ್ಟಿಗೆ ಉಪಯೋಗ ಮಾಡುವುದು. ಯಾವ್ಯಾವು ನಿಮ್ಗೆ ಹೇಳಿನ? ಮೊಬೈಲ, ಸಿಮ್ ಕಾರ್ಡ್, ಇವೆರಡು ವಸ್ತುಗಳು ಬೇರೆನೇ. ಅದ ಸಿಮ್ ಕಾರ್ಡ್ ಇರಲಿಕ್ಕೆ ಮೊಬೈಲ್ ತೊಗೊಂಡು ಏನು ಮಾಡೋದು, ಮೊಬೈಲ್ ಇರಲಿಕ್ಕೆ ಸಿಮ್ ಕಾರ್ಡ್ ತೊಗೊಂಡು ಏನು ಮಾಡೋದು ಅಂದರೆ ಎರಡು ಪೂರಕ ಸರಕುಗಳು, ಎರಡು ಒಂದೇ ಬಾರಿಗೆ ನಾವು ಉಪಯೋಗ ಮಾಡುವಂಥದ್ದು. ಒಂದು ಇರಲಿಲ್ಲ ಅಂದ್ರೆ ಮತ್ತೊಂದು ಉಪಯೋಗ ಮಾಡೋಕ್ಕಾಗಂಗಿಲ್ಲ. ಈಗ ನೋಡಿ, ಒಂದು ವೇಳೆ ಮೊಬೈಲ್ ಅಥವಾ ಸಿಮ್ ಕಾರ್ಡ್ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಮೊಬೈಲ್ ಬೇಡಿಕೆ ಕಡಿಮೆ ಆಗ್ತತಿ. ಸಿಮ್ ಕಾರ್ಡ್ದ ಈಗ ನೋಡಿರಿ, ಅದು ಡಯಾಗ್ರಾಮ್ ಮೂಲಕ ತೋರಿಸುವುದು. ಸೊ ಮೊದಲು ಮೊಬೈಲ್ಗಿರುವಂಥ ಬೇಡಿಕೆ ಎಷ್ಟು ಇತ್ತು, ಈಗ ಸಿಮ್ ಕಾರ್ಡ್ದ ಬೆಲೆ ಹೆಚ್ಚಾಗೋಣ ಮೊಬೈಲ್ದ ಬೇಡಿಕೆ, ಸಿಮ್ ಕಾರ್ಡ್ದ ಬೆಲೆ ಹೆಚ್ಚಾದಾಗ ಮೊಬೈಲ್ದ ಬೇಡಿಕೆ ಕಡಿಮೆ ಆಗ್ತತಿ. ಸಿಮ್ ಕಾರ್ಡ್ದ ಬೆಲೆ ಕಡಿಮೆ ಆದಾಗ ಮೊಬೈಲ್ ಬೇಡಿಕೆ ಹೆಚ್ಚಾಗ್ತತಿ. ಸೊ ಎರಡು ಪರಸ್ಪರ ವಿರುದ್ಧವಾಗಿ ಹೋಗ್ತಾವೆ. ಏನು ಸಿಮ್ ಕಾರ್ಡ್, ಇವೆರಡು ಪೂರಕ ಸರಕು. ಸಿಮ್ ಕಾರ್ಡ್ದ ಬೆಲೆ ಹೆಚ್ಚಾಗ್ತಂದ್ರೆ ಇದಕ್ಕೆ ಬೇಡಿಕೆ ಕಡಿಮೆ ಆಗ್ತತಿ, ಇದ್ರ ಬೆಲೆ ಕಡಿಮೆ ಆಗ್ತಂದ್ರೆ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತತಿ. ಸೊ ಈ ರೀತಿಯಾಗಿ ಬದಲಿ ಸರಕು ಮತ್ತು ಪೂರಕ ಸರಕುಗಳು ಕೂಡ ಬೇಡಿಕೆ ರೇಖೆಯ ಪಲ್ಲಟಕ್ಕೆ ಕಾರಣವಾಗ್ತವೆ ಅನ್ನುವಂಥ ವಿಚಾರ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಒಳಗೆ ಬೇಡಿಕೆ ರೇಖೆಯ ಪಲ್ಲಟ ಅನ್ನುವಂಥ. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕನ್ನು ತೊಗೊಂಡು ಅಲ್ಲಿವರೆಗೆ ಅಂಟಿಲ್ ದೆನ್ ಬಾಯ್.